ಆಮೇಲೆ ತಗೊಂಡೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ 15 ನಿಮಿಷ ಕೊಟ್ಟಿರೋದು ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಹೇಳೋಕ್ಕಾಗೋದು ಈ ನನ್ನ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಪರ್ಸೆಂಟೇಜ್ ಏನು ಯಾಕೆ ಇದೊಂದು ಹೇಳ್ಬಿಟ್ಟಿದ್ದಾರೆ ನಾನು ಜಸ್ಟ್ ಇವಾಗ ಯಾಕೆ ನಾವು ಮೋದಿ ಕೇರ್ ಮಾಡೋದು ನಾವು ಯಾಕೆ ಮೋದಿ ಕೇರ್ ಇರಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ತುಂಬ ಜನ ಇವತ್ತು ಲೈಫ್ ಹೇಗಾಗಿದೆ ಅಂತ ನೋಡಿದ್ರೆ ಬಸ್ಸಿಗೆ ಬೋರ್ಡೆ ಇಲ್ಲ ಒಂದು ಬಸ್ ಇದೆ ಅಂತ ಅನ್ಕೊಳ್ಳಿ ಆ ಬಸ್ಸಿಗೆ ಬೋರ್ಡೆ ಇಲ್ಲ ಅಂತೀವ ಆ ಬಸ್ಸಿಗೆ ಬೋರ್ಡೆ ಇಲ್ಲ ಅಂತೀವ ನಮ್ಮ ಜೀವನ ಹಂಗಾಗಿದೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಹೆಂಗಿರ್ಬೇಕು ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿರೋದು ಅನ್ಕೊಂಡಂಗೆ ಜೀವನ ನಡೆಸ್ಬೇಕು ಅನ್ಕೊಂಡಂಗೆ ಜೀವನ ನಡೆಸೋಕ್ಕಾಗಲ್ಲ ಬಂದಂಗೆ ಜೀವನ ನಡೆಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಮೋದಿ ಕೇರಿಗೆ ಬಂದ್ಮೇಲೆ ಅರ್ಥ ಆಯ್ತು ನನ್ನ ಲೈಫಿಗೆ ಒಂದು ಬೋರ್ಡ್ ಕ್ರಿಯೇಟ್ ಮಾಡ್ಕೋಬಹುದು ನನ್ನ ಲೈಫಿಗೂ ಒಂದು ಗುರಿ ಇದೆ ನನ್ನ ಲೈಫಿಗೂ ಒಂದು ಕನಸಿದೆ ಸೊ ನನ್ನ ಲೈಫನ್ನು ನಾನು ಕ್ರಿಯೇಟ್ ಮಾಡ್ಕೋಬಹುದು ನಾನು ಡಿಸೈನ್ ಮಾಡ್ಕೋಬಹುದು ಅಂತ ಯಾವಾಗ ಗೊತ್ತಾಯ್ತು ಸೊ ನಾನು ಅವಾಗ ಮೋದಿ ಕೇರಿಗೆ ಬಂದಿದ್ದು ಸೊ ಖಂಡಿತ ನಮ್ಮ ಲೈಫನ್ನು ನಾವು ಡಿಸೈನ್ ಮಾಡ್ಕೊಂಡು ಸೊ ಇನ್ನೊಂದೇನಪ್ಪಾ ನನ್ನ ಫಸ್ಟ್ ಇಲ್ಲಿ ಕಂಗ್ರಾಚುಲೇಷನ್ಸ್ ಮಂಜುನಾಥ್ ಸರ್ ಮತ್ತು ಫ್ಯಾಮಿಲಿಗೆ ಈ ಭಾಗದಲ್ಲಿ ಮೋದಿ ಕೇರಿ ಡಿಪಿ ಸಿಕ್ಕಿದ್ದು ಅದೃಷ್ಟ ಅಂತ ಹೇಳ್ಬೋದು ಈ ಭಾಗದಲ್ಲಿ ಸಾಕಷ್ಟು ಓಡಾಡಿದೀವಿ ಬಟ್ ಅವ್ರಿಗೆ ಸಿಕ್ಕಿದೆ ಅದೃಷ್ಟ ಸ್ವಾಮಿ ಸರ್ಗೆ ಮತ್ತು ಮಂಜುನಾಥ್ ಸರ್ಗೆ ಈ ಡಿಪಿ ಸಿಕ್ಕಿರೋದು ಈ ಪ್ಲೇಸಲ್ಲಿ ಖಂಡಿತ ಹೇಳ್ತೀನಿ ಡಿಪಿಗೆ ನಾವು ರಾತ್ರಿ ಎಲ್ಲ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ತೀವಿ ರಾತ್ರಿ 12 ಗಂಟೆಗೆ ಹಾಕಿದ್ದೀವಿ ಬೆಳಗಿನ ಜಾವ ಎಲ್ಲ ಹಾಕಿದ್ದೀವಿ ಯಾವ್ಯಾವ ಹಾಕಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಬೀದಿ ನಿಂತ್ಕೊಂಡೆಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ ಅಷ್ಟು ಡಿಮ್ಯಾಂಡ್ ಇದೆ ಆದರೂ ನಿಮಗೆ ಲಕ್ಕೊಳ್ಳಿ ಸಿಕ್ಕಿದೆ ಅಂದರೆ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿ ಖಂಡಿತ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು ಪುಣ್ಯ ಮಾಡಿರೋದಕ್ಕೆ ಇಂಥ ಜಾಗದಲ್ಲಿ ಡಿಪಿ ಸಿಕ್ಕಿದೆ ಅಂತ ಹೇಳ್ಬೋದು ಖಂಡಿತ ಬಹಳ ಕಷ್ಟ ಇದೆ ಡಿಪಿ ಸಿಗೋದು ಇದು ಒಂದು ವಿಚಾರ ಆ್ಯಂಡ್ ಇನ್ನೊಂದು ಮೋದಿ ಕೇರಲ್ಲಿ ನಾನು ಯಾಕೆ ಇರಬೇಕು ಅಂತ ಎರಡು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಜೀವನಕ್ಕೆ ಸಾಕಷ್ಟು ಬೇಕಾಗಿರೋದು ಬಟ್ ಎಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ನಮ್ಮ ಲೈಫಿಗೆ ಏನೇನೋ ಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಎಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಇದಕ್ಕೆ ಒಂದು ಸಣ್ಣ ಇನ್ಸಿಡೆಂಟು ಆಲ್ಮೋಸ್ಟ್ ನನ್ನ ಜೊತೆ ಪ್ರೆಸೆಂಟೇಷನ್ ಪ್ಲಾನಿಗೆ ಬಂದವರಿಗೆಲ್ಲ ಈ ಸ್ಟೋರಿ ಕಾಮನ್ನು ಬಟ್ ಇನ್ನು ಯಾರ್ಯಾರು ಬಂದಿಲ್ವೋ ಇವರಿಗಿದು ಒಂದು ಇನ್ಸಿಡೆಂಟು ಹೊಸ ಓಕೆನಾ ಸಾಗಿರ ಈ ಇನ್ಸಿಡೆಂಟ್ ಏನೋದು ನೋಡೋಣ ಸೊ ಏನಿಲ್ಲ ಸಂಜೆ ಒಂದು 7 ಗಂಟೆ ಆಗಿರುತ್ತೆ ಒಂದು ಸ್ಟ್ರೀಟ್ ಇರುತ್ತೆ ಓಕೆನಾ ಒಂದು ಸ್ಟ್ರೀಟ್ ಇರುತ್ತೆ ಒಬ್ಬ ವ್ಯಕ್ತಿ ಕಾರಲ್ಲಿ ಹೋಗ್ತಾ ಇರ್ತಾನೆ ಎಡಭಾಗಕ್ಕೊಂದು ಬೀದಿ ಇರುತ್ತೆ ಬಲಭಾಗಕ್ಕೊಂದು ಬೀದಿ ಇರುತ್ತೆ ಅರ್ಥ ಆಗ್ತಿದೆಯಾ ಲೆಫ್ಟ್ ಸೈಡಿಗೊಂದು ರೈಟ್ ಸೈಡಿಗೊಂದು ಎರಡು ಸ್ಟ್ರೀಟ್ ಇದೆ ಒಂದು ಸ್ಟ್ರೀಟಲ್ಲಿ ಕರೆಂಟ್ ಇಲ್ಲ ಇನ್ನೊಂದು ಸ್ಟ್ರೀಟಲ್ಲಿ ಕರೆಂಟ್ ಇದೆ ಆಯ್ತಾ ಒಂದರಲ್ಲಿ ಕರೆಂಟ್ ಇಲ್ಲ ಇನ್ನೊಂದರಲ್ಲಿ ಕರೆಂಟ್ ಇದೆ ಈ ಕರೆಂಟ್ ಇರೋ ಬೀದಿಲಿ ಇರುತ್ತಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಏನನ್ನೋ ಹುಡುಕ್ತಾ ಇರ್ತಾನೆ ಏನೋ ಸರ್ಚ್ ಮಾಡ್ತಾ ಇರ್ತಾನೆ ರೋಡಲ್ಲೆಲ್ಲ ಹುಡುಕ್ತಾ ಇರ್ತಾನೆ ಈ ಕಾರಲ್ಲಿ ಹೋಗ್ತಾ ಇರ್ತಾನಲ್ಲ ನೋಡ್ತಾನೆ ಅವ್ನು ಪಾಪ ಬಹಳ ಬಿಸಿಲಿ ಇರ್ತಾನೆ ಹೋಗ್ತಾನೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ರಾತ್ರಿ ಸರಿ ಸುಮಾರು 10 ಗಂಟೆ ಆಗಿರುತ್ತೆ ಮತ್ತೆ ನೋಡ್ತಾನೆ ಒಂದು ಬೀದಿಲಿ ಕರೆಂಟ್ ಇಲ್ಲ ಒಂದು ಬೀದಿಲಿ ಕರೆಂಟ್ ಇದೆ ಕರೆಂಟ್ ಇರೋ ಬೀದಿಲಿ ಯಾವಾಗ ವ್ಯಕ್ತಿ ಏನನ್ನೋ ಹುಡುಕ್ತಾ ಇರ್ತಾನೆ ಪಾಪ ಅನ್ಸುತ್ತೆ 3 ಗಂಟೆಗಳ ಕಾಲ 4 ಗಂಟೆಗಳ ಕಾಲ ಏನೋ ಒಬ್ಬ ವ್ಯಕ್ತಿ ಏನನ್ನೋ ಹುಡುಕ್ತಿದ್ದಾನೆ ಅಂದ್ರೆ ಪಾಪ ಅನ್ಸುತ್ತಾ ಇದೆ ಮಾಡ್ಬೇಕು ಅನ್ಸುತ್ತಾ ಇದೆ ಅವನಿಗೂ ಹಂಗೆ ಅನ್ನಿಸ್ತು ಹೆಲ್ಪ್ ಮಾಡೋಣ ಅಂತ ಹೋಗ್ಬಿಟ್ಟು ಕೇಳ್ತಾನೆ ಏನಪ್ಪ ಹುಡುಕ್ತಿದ್ಯಾ ಅಂತ ಸರ್ ಮನೆಗೆ ಕಳ್ಕೊಂಡ್ಬಿಟ್ಟಿದ್ದೀನಿ ಮನೆಗೆ ಹುಡುಕ್ತಿದ್ದೀನಿ ಅಂತ ಹೇಳ್ತಾನೆ ಹೌದಾ ಬಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಮನೆಗೆ ಹುಡುಕಿ ಸ್ಟಾರ್ಟ್ ಮಾಡ್ತಾನೆ ರಾತ್ರಿ 12 ಗಂಟೆ ಆಯ್ತು ಕೀ ಸಿಕ್ತಾ ಸಿಗ್ಲಿಲ್ಲ ಅವನಿಗೆ ಮತ್ತೆ ಸಿಟ್ಟು ಬರುತ್ತೆ ಆದರೂ ಅವನೇನು ಕರೆದಿಲ್ಲ ಬರೀ ಹೆಲ್ಪ್ ಮಾಡೋದು ಇವನೇ ಹೋಗಿರೋದು ಹಂಗಾಗಿ ಅತ್ತೆ ಅಡ್ಜಸ್ಟ್ ಮಾಡ್ತೀನಿ ಮತ್ತೆ ಕೇಳ್ತಾನೆ ನೀನು ನಿಜವಾಗ್ಲೂ ಕೀ ಕಳ್ಕೊಂಡೆ ಅಂತ ಹೌದು ಸರ್ ನಿಜವಾಗ್ಲೂ ಕೀ ಕಳ್ಕೊಂಡೆ ಹೌದಾ ಸರಿ ಮತ್ತೆ ಬಂದು ಹುಡ್ತಾನೆ ಅಂತ ಹುಡ್ತಾ ಸ್ಟಾರ್ಟ್ ಮಾಡ್ತಾರೆ ಹುಡುಕ್ತಾರೆ ಬೆಳಗಿನ ಜಾವ 4 ಗಂಟೆಗೆ ಕೀ ಸಿಗ್ತಾನೆ ಆಮೇಲೆ ಅವನು ಪ್ರಶ್ನೆ ಮಾಡ್ತಾನೆ ಇಷ್ಟ ಆಗ್ಬಿಡ್ತಾನೆ ಫುಲ್ ಫ್ರಸ್ಟ್ರೇಷನ್ ಆಗ್ಬಿಡ್ತಾನೆ ಕೇಳ್ತಾನೆ ನೀನು ನಿಜವಾಗ್ಲೂ ಕೀ ಕಳ್ಕೊಂಡು ನೀನು ನಿಜಾನ ಹೌದು ಸರ್ ನಿಜವಾಗ್ಲೂ ಕಳ್ಕೊಂಡೆ ಎಲ್ಲಿ ಕಳ್ಕೊಂಡಪ್ಪ ಅಂತ ಕೇಳ್ತಾನೆ ಸ್ವಾಮಿ ಆ ಕಡೆ ಕರೆಂಟ್ ಇತ್ತಲ್ಲ ಆ ಬೀದಿ ಕೀ ಕಳ್ಕೊಂಡೆ ಅಂತ ಮತ್ತೆ ಇಲ್ಲಕಪ್ಪ ಹುಡುಕ್ತಿದ್ಯಾ ಅಂತಾನೆ ಸ್ವಾಮಿ ಅಲ್ಲಿ ಕರೆಂಟ್ ಇಲ್ಲ ಹುಡುಕದ್ ಕಷ್ಟ ಇಲ್ಲಿ ಕರೆಂಟ್ ಇದೆ ಹುಡುಕದ್ ಈಸಿ ಅದಕ್ಕೆ ಹುಡುಕ್ತೀನಿ ಅಂತ ಅಂದ್ರೆ ಕೀ ಸಿಕ್ತೋ ಇಲ್ವೋ ಆಮೇಲೆ ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ ಅವ್ರ ಮಗಂಗೂ ಅದೇ ಹೇಳೋಗ್ತಾನೆ ಮಗುವೆ ಇಲ್ಲೇ ಕೀ ಬಿಡಿಸ್ಕೊಂಡ್ಬಿಟ್ಟಿದೀನಿ ಇಲ್ಲೇ ಹುಡುಕಪ್ಪ ಅಂತ ನಮ್ಮ ಲೈಫು ಹಿಂಗೆ ಆಗಿದೆ ಮೆಂಟಾಲಿಟಿ ಒಂದೇ ಯಾವುದೋ ಒಂದು ಜಾಬು ಯಾವುದೋ ಒಂದು ಗ್ರಾಸರಿ ಸ್ಟೋರ್ ಯಾವುದೋ ಕಿರಾಣಿ ಅಂಗಡಿ ಅದೇ ಮೆಂಟಾಲಿಟಿ ನಾವಿದ್ದೀವಿ ಬಟ್ ನಮ್ಮ ಲೈಫಿಗೆ ಬೇಕಾದ್ರೆ ಸಿಗ್ತಾ ಆದರೆ ಕತ್ತಲಿರೋ ಜಾಗದಲ್ಲಿ ಹುಡುಕಿದ್ರೆ ಇವತ್ತಲ್ಲ ನಾಳೆ ಸಿಗುತ್ತಾ ಸಿಗೋದು ಸಿಗುತ್ತಾ ಸಿಗೋದು ಯಾಕೆಂದ್ರೆ ಕೀ ಬಿದ್ದಿರೋದೆಲ್ಲಿ ಕತ್ತಲಲ್ಲಿ ಅದೇ ಥರ ನಿಮ್ಮ ಜೀವನದಲ್ಲಿ ಕನಸುಗಳಿದೆಯೋ ಇಲ್ಲ ಆ ಕನಸುಗಳೆಲ್ಲ ಹೊರಗಡೆ ಅಂತಂದ್ರೆ ಓದಿಕೆರಲ್ಲಾಗುತ್ತೆ ಬಟ್ ನಾನು ಹುಡುಕೋಬೇಕು ಕಷ್ಟ ಇದೆ ಈಸಿ ಅಂತ ನಾನು ಹೇಳಲ್ಲ ಹುಡುಕಿದ್ರೆ ಖಂಡಿತ ಸಿಗುತ್ತೆ ಕನಸನ್ನ ಸಾಗಿಸಿ ನೀವು ಸಾಯ್ಬೇಕ ಅಬ್ದುಲ್ ಕಲಾಂ ಮಹಾನ್ ವ್ಯಕ್ತಿಗಳು ಮಾತು ಹೇಳಿದರೆ ಕನಸನ್ನ ಸಾಯಿಸೋದು ನಾವುಗಳು ಸತ್ತಂಗೆ ಅಂತ ಕನಸುಗಳನ್ನ ಸಾಯಿಸಿ ಬದುಕಬೇಕಾ ಅಥವಾ ಮೋದಿ ಕೇರ್ ಸುನೀಲ್ ಮೋದಿ ಅವರು ಕ್ರಿಯೇಟ್ ಮಾಡಿರುವಂತ ಇಂಥ ಅದ್ಭುತವಾದಂಥ ಅವಕಾಶವನ್ನು ತಗೊಂಡು ಕನಸನ್ನ ನಡೆಸ್ಕೊಂಡು ಏನ್ ಮಾಡ್ಬೇಕು
ಕೆಲಸ ನಡೆಸ್ಕೊಳ್ಕೋಬೇಕಲ್ವಾ? ಹಾಗಿದ್ರೆ ನಮ್ಮ ಲೈಫಿಗೆ ಫಸ್ಟ್ ಏನ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ, ಅದು ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಮೋದಿ ಕೇರ್ ಖಂಡಿತ ಸಿಗುತ್ತೆ. ಹಾಗೆ ಮೋದಿ ಕೇರ್ ಅಂತ ತಗೊಂಡ ತಕ್ಷಣ ತುಂಬಾ ಜನ ಅನ್ಕೊಂಡದ್ದು ಇದು ಪೇಸ್ಟ್ ಸೋಪು ಶಾಂಪು ಮಾರೋ ಬಿಸ್ನೆಸ್, ಕರೆಕ್ಟಾ? ಪೇಸ್ಟ್ ಸೋಪು ಮಾರೋದು ಅಂತ ಹೇಳ್ತಾರೆ, ಸಣ್ಣ ಮಟ್ಟದ ಬಿಸ್ನೆಸ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಒಂದು ಪ್ಲಾನಿಂಗ್ ಹೋಗಿದ್ದೀನಿ ಫ್ರೆಂಡ್ಸ್ ಅಂತ ಕರ್ಕೊಂಡಿದ್ದೆ, ಕುತ್ಕೊಂಡ ತಕ್ಷಣ ಹೇಳಿದ್ರು ಸರ್ ನೀವು ಯಾವ್ದು ಸಣ್ಣ ಸೋಪು ಪೇಸ್ಟ್ ಮಾಡ್ತಿದ್ದೀರಾ, ನನ್ನ ಐಡಿಯಾ 1000 crore ಅಂತ. 5 ನಿಮಿಷ ಮಾತಾಡಿ ಮತ್ತೆ ಮಾತಾಡೋಣ. ಅಷ್ಟೇ, ಒಂದೇ ಸ್ಟೋರಿ ಹೇಳಿದ್ದು ಮೆಕ್ಡೊನಾಲ್ಡ್ಸ್ದು ಎಲ್ಲ ಕೇಳಿರ್ಬೋದು, ಆಜಾದಿ ಫೆಸ್ಟ್ ಅಟೆಂಡ್ ಆಗಿರೋದು ಇದ್ದೀರಾ. ಆ ಸ್ಟೋರಿ ಹೇಳಿದ್ರೆ ಗೊತ್ತಾಯ್ತು ನಾವು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ಸರಿಂದ 800 crore ಕಂಪನಿಗೆ ನಾವು ಇವತ್ತು ಪಾರ್ಟ್ನರ್ಸ್. ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ, 800 crore ಕಂಪನಿಗೆ ನಾವು ಓನರ್ಸ್. ಸಮೀರ್ ಮೋದಿ ಅವರು ಬಂಡವಾಳ ಹಾಕಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ, 1 rupee ಲಾಭನ ತಗೊಳ್ತಿಲ್ಲ. 200 crore ಕೋಲ್ಗೇಟ್ ಪೇಸ್ಟ್ ಟರ್ನೋವರ್ ಆಗುತ್ತೆ, ಎಷ್ಟು ಹಣ ನಮ್ಮ ಅಕೌಂಟಿಗೆ ಬಂತು? ಅದೇ 200 crore ಹಣ ಮೋದಿ ಕೇರ್ ಟರ್ನೋವರ್ ಆದರೆ 100 crore ಪಾಯಿಂಟ್ಸ್ ಬರುತ್ತೆ, 62 crore ಹಣ ಜನಸಾಮಾನ್ಯರ ಅಕೌಂಟಿಗೆ ಹೋಗುತ್ತೆ ಅಂದಮೇಲೆ ನಾನು ಯಾಕೆ ಮೋದಿ ಕೇರ್ ಮಾಡಬಾರ್ದು, ನಾನು ಯಾಕೆ ಜನಗಳಿಗೆ ಮೋದಿ ಕೇರ್ ಹೇಳಬಾರ್ದು? ಕ್ವಾಲಿಟಿ ಏನು ಕಮ್ಮಿ ಇಲ್ಲ, ಅದ್ಭುತವಾದಂಥ ಕ್ವಾಲಿಟಿ. ನಾವು ಮೋದಿ ಕೇರ್ ಹೇಗೆ ನೋಡ್ತೀವಿ ಅಂತ ಬಹಳ ಇಂಪಾರ್ಟೆಂಟ್. ಕಲ್ಲಾಗಿ ನೋಡಿದ್ರೆ ಮೋದಿ ಕೇರ್ ಕಲ್ಲಾಗಿ ಉಳಿಯುತ್ತೆ, ಡೈಮಂಡ್ ಅಂತ ಅಂದ್ಕೊಂಡ್ರೆ ಮೋದಿ ಕೇರ್ ಡೈಮಂಡ್ ಆಗುತ್ತೆ. ಅದೇಗಾಗಿ ಮೋದಿ ಕೇರ್ನ ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಇದೆಲ್ಲದೂ ಕೂಡ ನಿಮಗೆ ಡೈಮಂಡ್ ಪ್ಲಸ್ ಸಿಕ್ಕಿರುತ್ತೆ, ಅವರೇಜ್ ಮೆಂಟಾಲಿಟಿ, ಮಿಲೇರಿಯರ್ ಮೆಂಟಾಲಿಟಿಯಲ್ಲಿ. ಒಂದು ದೇವಸ್ಥಾನದ ಮುಂದೆ ದೇವಸ್ಥಾನ ನಿರ್ಮಾಣ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಫೌಂಡೇಶನ್ಗೋಸ್ಕರ ಕೆಳಗಡೆ ಗುಂಡಿ ಆಗಿತ್ತಾ ಇರ್ತಾರೆ, 3 ಜನ ಗುಂಡಿ ಆಗಿತ್ತಿರ್ತಾರೆ. ಒಬ್ಬ ಬಂದ್ಬಿಟ್ಟು ಕ್ವಶನ್ ಕೇಳ್ತಾರೆ, ನೀವು 3 ಜನ ಏನು ಮಾಡ್ತಿದ್ದೀರಾ ಅಂತ. ಒಬ್ಬ ಹೇಳ್ತಾನೆ, ಸ್ವಾಮಿ ಏನೋ ಹೊಟ್ಟೆ ಪಾಡು ಜೀವನ ಮಾಡ್ತೀನಿ ಅಂತ. ಇನ್ನೊಬ್ಬ ಕೇಳ್ತಾರೆ, ಅವ್ರು ಹೇಳ್ತಾನೆ, ಏನೋ ಕೆಲಸ ಕೊಟ್ಟಿದ್ದಾರೆ ಸ್ವಾಮಿ, ಗುಂಡಿ ತೋಟ ಕೆಲಸ ಮಾಡ್ತೀವಿ. ಇನ್ನೊಬ್ಬಂಗೆ ಅದೇ ಪ್ರಶ್ನೆ ಕೇಳ್ತಾರೆ, ಏನಪ್ಪ ಮಾಡ್ತಿದ್ಯಾ ಅಂತ. ಅವ್ರು ಹೇಳ್ತಾನೆ, ನಾನು ಅದ್ಭುತವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. 3 ಜನರು ಏನು ಮಾಡ್ತಿರೋದು, ಕೂಲಿ ಕೆಲಸನೇ, ಗುಂಡಿ ತೆಗೆಯೋ ಕೆಲಸನೇ. ಒಬ್ರು ಥಿಂಕಿಂಗ್ ಏನಿದೆ, ಏನೋ ಗುಂಡಿ ತೆಗಿತೀನಿ. ಇನ್ನೊಬ್ರು ಥಿಂಕಿಂಗ್ ಏನಿದೆ, ಹೊಟ್ಟೆ ಪಾಡು. ಇನ್ನೊಬ್ರು ಥಿಂಕಿಂಗ್ ಏನಿದೆ, ದೇವಸ್ಥಾನ ನಿರ್ಮಾಣ. ಸೊ ಮೋದಿ ಕೇರ್ ಏನು, ಎಷ್ಟು ಸ್ವಲ್ಪ ಮಾಡೋ ಬಿಸ್ನೆಸ್, ದೇಶವನ್ನು ನಿರ್ಮಾಣ ಮಾಡೋ ಬಿಸ್ನೆಸ್. ಜನಗಳನ್ನು, ವ್ಯಕ್ತಿತ್ವವನ್ನು, ವ್ಯಕ್ತಿಗಳನ್ನು, ದೇಶವನ್ನು ನಿರ್ಮಾಣ ಮಾಡೋದು, ನಿಜವಾದ ಸ್ವಾತಂತ್ರ್ಯವನ್ನು ಕೊಡಿಸುವಂಥ ಬಿಸ್ನೆಸ್ಸು ನಮ್ಮ ಒಂದು ಮೋದಿ ಕೇರ್. ಇಂತಹ ಅವಕಾಶ ಇವತ್ತು ಮಂಜುನಾಥ್ ಸರ್ ಮತ್ತು ಫ್ಯಾಮಿಲಿ ಸಿಕ್ಕಿರೋದು ಬಹಳ ಒಂದು ಅದೃಷ್ಟ ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದ ಹೇಳೋದಷ್ಟೇ, ಅದೃಷ್ಟ ಅಂದರೆ ಎಲ್ಲ ದಾರಿಲಿ ಹೋಗ್ಬೇಕಾದ್ರೆ ಒಂದು ಮೂರ್ತಿ ಚಿನ್ನ ಸಿಗೋದಲ್ಲ, ಅದೃಷ್ಟ ಅಂದರೆ ಒಂದು ಅವಕಾಶ ಸಿಗುತ್ತೆ. ಈ ಅವಕಾಶವನ್ನು ಯಾರು ಸರಿಯಾದ ರೀತಿ ಬಳಸ್ಕೊಳ್ತಾರೋ ಅದೇ ನಿಜವಾದ ಅದೃಷ್ಟ, ಅವರೇ ನಿಜವಾದ ಅದೃಷ್ಟವನ್ನು ಇವತ್ತು ಮಂಜುನಾಥ್ ಸರ್ ಹಾಗೂ ಅವರ ಕಂಪ್ಲೇಂಟ್ಗಳೆಲ್ಲರೂ ಕೂಡ ತುಂಬ ಅದೃಷ್ಟ ಮಾಡಿದ್ದಾರೆ. ಇಂಥ ಒಳ್ಳೆ ಪ್ಲೇಸಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು, ಸೊ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ನನ್ನ ಅಪ್ಲೈನ್ಗಳಿಗೆ ಇಷ್ಟು ಮಾತಾಡಲಿಕ್ಕೆ ನನಗೆಲ್ಲ ನಾಲೆಡ್ಜ್ ಕೊಟ್ಟಂತ ಸೊ ಕಂಗ್ರಾಚುಲಿಂದ ಫಾದರಿಂದ ಇಡ್ಬೋದು ಮತ್ತು ನಮ್ಮ ಎಲ್ಲ ಬೇರೆ ಬೇರೆ ಟೀಮ್ಸ್ ಎಲ್ಲರೂ ಇದ್ದಾರೆ, ಎಲ್ಲ ನಮ್ಮ ಟೀಮೇ. ಜೊತೆಗೆ ನನ್ನ ಎಲ್ಲ ಅಪ್ಲೈನ್ ವಿಜಯ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಮತ್ತು ರೇಖಾ ಭಾರ್ಗವ ಮೇಡಮ್ ಅಂತ, ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಮಾತಾಡ್ತೀನಿ.